ನಮಸ್ತೆ ಗೆಳೆಯರೇ. ಏನಿಲ್ಲ, ಭಗವದ್ಗೀತೆಯಲ್ಲಿ 700 ಶ್ಲೋಕಗಳಿದೆ. 700 ಶ್ಲೋಕಗಳು ಯಾಕೆ 5000 ವರ್ಷಗಳಾಯಿತು ಹುಟ್ಟಿ? ಭಗವದ್ಗೀತೆ ಇನ್ನೂ ಜನ ಮನದಲ್ಲಿ ಕುಣಿತಾ ಇದೆ, ರಾರಾಜಿಸ್ತಾ ಇದೆ. 5000 ವರ್ಷ ಆದರೂ ಅನೇಕರು ಬಂದು ಅದನ್ನ ಸುಡಲು ಪ್ರಯತ್ನ ಪಟ್ಟರು, ಸುಡಲಾಗಲಿಲ್ಲ. ಭಗವದ್ಗೀತೆಯನ್ನ ಸುಡುವಂತಹ ಪ್ರಯತ್ನ ತುಂಬಾ ಜನ ಮಾಡಿದ್ರು, ಸುಡಲಾಗಲಿಲ್ಲ. ಏನದರಲ್ಲಿ ಅಂತ ಮಹಿಮೆ ಇದೆ? ವಿದೇಶದಲ್ಲಿ ಭಗವದ್ಗೀತೆನ ಸೈಕಾಲಜಿಕಲ್ ಸಬ್ಜೆಕ್ಟ್ಸ್ ಅಲ್ಲಿ, ಸೈಕಾಲಜಿಗೆ ಬೇಕಾಗಿರೋ ಸಬ್ಜೆಕ್ಟ್ಸ್ ಅಲ್ಲಿ ಅತ್ಯಂತ ಎತ್ತರದಲ್ಲಿ ಇಟ್ಟಿದ್ದಾರೆ. ಮನುಷ್ಯನ ಸೈಕಾಲಜಿಗೆ ಅತ್ಯಂತ ಹತ್ತಿರವಾದಂತಹ 700 ಶ್ಲೋಕಗಳು. ಒಂದೊಂದು ಶ್ಲೋಕ ಅರ್ಥ ಮಾಡ್ಕೊಂಡ್ರೆ ಸಾಕು, ಜಗತ್ತನ್ನೇ ಹಿಡಿತದಲ್ಲಿ ಇಟ್ಕೊಂಡ್ಬಿಡ್ಬೋದು. ಅಲೆಕ್ಸಾಂಡರು ಪ್ರಪಂಚನೇ ಮುಟ್ಟಿಲಿ ಇಟ್ಕೊಂಡ್ಬೇಕು ಅಂತ ಮಾಡಿದ ರಕ್ತಪಾತಕ್ಕಿಂತ ಭಗವದ್ಗೀತೆ ಒಂದು ಶ್ಲೋಕ ಸಾಲು ಪ್ರಪಂಚನ ಸಾಕು. ಪ್ರಪಂಚನ ಪೂರಾ ನಾವು ಹತ್ತಿರದಿಂದ ಕಾಣಬಹುದು. ಇವಾಗ ಕೊರೋನಾ, ಅನಾರೋಗ್ಯ, ತುಂಬಾ ಜನ ಕಷ್ಟಪಡ್ತಾ ಇದ್ದಾರೆ, ಭಯ. ಭಗವದ್ಗೀತೆಯ ಶ್ಲೋಕಗಳ ಮೂಲ ಉದ್ದೇಶವೇ ಭಯ ನಿವಾರಣೆ. ಭಯ ಸತ್ತೋಗುತ್ತೆ, ಭಯ ಸತ್ತವನಿಗೆ ಸಾವೇ ಇಲ್ಲ. ಭಯವೇಕೆ ಭಯವೇಕೆ ಏನಾಗಬಹುದು, ಸಾವಿಗಿಂತ ಮೇಲೆ ಏನಾಗಬಹುದು ಅಂತ ಅಹೋರಾತ್ರ ಕನ್ನಡದಲ್ಲಿ, ಅಚ್ಚ ಕನ್ನಡದಲ್ಲಿ ಬರೆದಿರೋ ಸಾಲಿನ ಹಿಂದೆ ಅಡಗಿರುವುದು ಕೂಡ ಭಗವದ್ಗೀತೆನೇ. ಭಯಸತ್ತವನಿಗೆ ಸಾವೇ ಇಲ್ಲ, ಭಯ ಬಿದ್ದವನು ನಿತ್ಯ ಸಾಯುವನು ಅಂತ ಬರೆದದ್ದು ಕೂಡ ಭಗವದ್ಗೀತೆಯಿಂದಲೇ. ಅಹೋರಾತ್ರನ ಸುಮಾರು 1000 ಸುನೀತಗಳಿವೆ. 333 ಪುಸ್ತಕ ರೂಪದಲ್ಲಿ ಬಂದಿದೆ. 8 ಪುಸ್ತಕಗಳಿದೆ. ಅಷ್ಟೆಲ್ಲದಕ್ಕೂ ತಳಪಾಯ ಭಗವದ್ಗೀತೆ ಅನ್ನೋದನ್ನ ಮರಿಬಾರದು. ಇವತ್ತು ನಿಮಗೆ ಒಂದು ಭಗವದ್ಗೀತೆಯ ಒಂದು ರಹಸ್ಯ ಹೇಳ್ಕೊಡ್ಬೇಕು ಅಂತ ಅನ್ನಿಸ್ತು. ಎಷ್ಟು ಚೆನ್ನಾಗಿದೆ ಅಂದ್ರೆ, ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಇದೆ. ಬೆಳಗ್ಗೆ ಯಾರ ಹತ್ರನೋ ಫೋನ್ ಮಾತಾಡ್ಬೇಕಾದ್ರೆ ಆ ಶ್ಲೋಕ ನೆನಪಾಯ್ತು, ಅದನ್ನು ನಿಮಗೂ ಹೇಳ್ಬಿಡೋಣ ಅಂತ ಲೈವ್ಗೆ ಬಂದೆ. ಅದ್ರಲ್ಲಿ ಕೃಷ್ಣ ಹೇಳ್ತಾನೆ, ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಷತಿ ನ ಕಾಂಕ್ಷತಿ. ಎಷ್ಟು ಚೆನ್ನಾಗಿದೆ ನೋಡಿ. ಯೋ ನ ಹೃಷ್ಯತಿ ನ ದ್ವೇಷ್ಟಿ ನ ಶೋಷತಿ ನ ಕಾಂಕ್ಷತಿ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಏನಂದ್ರೆ ಹೇಳ್ತಾ ಇದ್ದಾನೆ ಅಂದ್ರೆ, ನಾನು ಅಂದ್ರೆ ಆನಂದ ಅಂತ. ಅಂದ್ರೆ ಕೃಷ್ಣ ಗೀತೆಯಲ್ಲಿ ಯಾವಾಗ್ಲೂ ನಾನು ನಿಮ್ ಜೊತೆ ಇದ್ದೀನಿ, ನಾನು ನಿಮ್ಮನ್ನ ಇಷ್ಟಪಡ್ತೀನಿ ಅಂದ್ರೆ ಅವನಲ್ಲ, ಅದು ಆನಂದ ಇಷ್ಟಪಡ್ತಾನೆ ಅಂತ. ಅಂದ್ರೆ ಯಾರು ಇನ್ನೊಬ್ಬರನ್ನ ನೋಡಿ ಗೇಲಿ ಮಾಡಿ ನಗಾಡುವುದಿಲ್ಲವೋ, ಹೀಗೆ ಮಾಡಿ ಇನ್ನೊಬ್ಬರಿಂದ ಗೇಲಿ ಆಗುವುದಿಲ್ಲವೋ, ಅಂದ್ರೆ ಲೇವಡಿ ಮಾಡೋದು ಹೃಷ್ಯತಿ ಅಂದ್ರೆ. ಯಾರು ಇನ್ನೊಬ್ಬರನ್ನ ಗೇಲಿ ಮಾಡುವುದಿಲ್ಲವೋ, ಮಾಡುತ್ತಾನೋ ಅವನು ನನಗಿಷ್ಟ ಇಲ್ಲ, ಅಂದ್ರೆ ಆನಂದಕ್ಕಿಷ್ಟ ಇಲ್ಲ ಅಂತ. ಎಷ್ಟು ಚೆನ್ನಾಗಿ ಸಿಂಪಲ್ ಸೀಕ್ರೆಟ್. ಅಂತಹ ಅವನಲ್ಲಿ ಕೆಟ್ಟ ರಸಾಯನಗಳು ಸೇರಿಕೊಂಡು ಅನಾರೋಗ್ಯ ಪೀಡಿತನನ್ನಾಗಿ ಮಾಡುತ್ತೆ. ಯಾರಾದರೂ ಅನಾರೋಗ್ಯ ಇದ್ದಾರೆ ಅಂದ್ರೆ ಅವರಲ್ಲಿ ಈ ಗುಣ ಇರಬಹುದು. ಅಷ್ಟೇ ಅಲ್ಲ, ನ ದ್ವೇಷ್ಟಿ, ಯಾರು ಎಲ್ಲರನ್ನೂ ದ್ವೇಷಿಸುತ್ತಾನೋ, ಯಾರು ಇನ್ನೊಬ್ಬರನ್ನು ದ್ವೇಷ ಮಾಡುತ್ತಾನೋ ಅವನಲ್ಲಿ ಕೂಡ ಅನೇಕ ಅನಾರೋಗ್ಯದ ರಸಾಯನಗಳು ಉತ್ಪತ್ತಿಯಾಗಿ ದುಃಖಕ್ಕೆ ಬೀಳುತ್ತಾನೆ ಅಂತ, ಆನಂದ ಸಿಗೋದಿಲ್ಲ ಅಂತ. ನಶೋಚತಿ ನಶೋಷತಿ ಅಂದ್ರೆ ಯಾರು ಯಾವಾಗ್ಲೂ ಅಳ್ತಾ ಇರ್ತಾನೋ, ಯಾವಾಗ್ಲೂ ಏನ್ರಿ ಏನೋ ಅಂದ್ರೆ ನನಗೆ ತುಂಬಾ ದುಃಖ ಇದೆ, ನನಗೆ ಮನಃಶಾಂತಿನೇ ಇಲ್ಲ, ನಾನು ಎಲ್ಲರೂ ನನ್ನನ್ನು ದ್ವೇಷಿಸ್ತಾರೆ, ಅಳ್ತಾನೆ ಇರೋದು. ನಶೋಷತಿ ಅಂದ್ರೆ ಯಾವಾಗ್ಲೂ ಇನ್ನೊಬ್ಬರನ್ನ ಅಳಿಸೋದು, ಇಲ್ಲ ಅಂದ್ರೆ ತಾವು ಅಳೋದು. ಅಳ್ತಾ ಇರೋರ ಜೊತೆ ನಾವು ಸ್ನೇಹ ಕೂಡ ಬಿಟ್ಬಿಡೋಣ ಅನ್ಸುತ್ತೆ, ಇವನು ಯಾವಾಗ್ಲೂ ಅಳ್ತಾನಪ್ಪ ಅಂತ. ಈ ಎರಡನ್ನು ಮಾಡೋರು ನನಗಿಷ್ಟ ಇಲ್ಲ ಅನ್ನಂದ್ರೆ ಆನಂದಕ್ಕಿಷ್ಟ ಇಲ್ಲ. ಯಾಕಂದ್ರೆ ಗೀತೆಯಲ್ಲಿ ಅವನು ಇಂಟ್ರೊಡಕ್ಷನ್ ಅಲ್ಲಿ ಹೇಳ್ತಾನೆ, मूकं करोति वाचालं पंगुं लंघयते गिरिं यत्कृपातमहं वंदे परमानंद माधवं। नानु परमानंद माधव। ಮೂಕನನ್ನು ಮಾತನಾಡುವಂತೆ ಮಾಡುತ್ತೇನೆ, ಕುಂಟನನ್ನು ಬೆಟ್ಟ ಹತ್ತುವಂತೆ ಮಾಡುತ್ತೇನೆ. ನಾನು ಮನಸ್ಸು ಮಾಡಿದ್ರೆ ನಾನು ಪರಮಾನಂದ. ಇದು ಅರ್ಥ ಆಗಿದೆ ಅಹೋರಾತ್ರನಿಗೆ. ಇವನು ಸುಮಾರು ಒಂದು 19 ವರ್ಷ ವಯಸ್ಸಿದ್ದಾಗ ಅಯ್ಯಪ್ಪ ಮಾಲೆ ಹಾಕೊಂಡು 48 ಕಿಲೋಮೀಟರ್ ನಡೆದ. ಅಷ್ಟೆಲ್ಲ ಯೌವನದ ದೇಹ, ಆದರೂ ಸುಸ್ತಾಗ್ತದ ದೇಹ. ಏನಪ್ಪ ಅಂತ ಅಳುದ ಬಿಟ್ಟು ಹತ್ತಬೇಕು ಅಂದ್ರೆ ತುಂಬಾ ಅದೊಂದು ಸ್ವರ್ಗ ನರಕ ಎರಡನ್ನು ತೋರಿಸ್ಬಿಡುತ್ತೆ ಆ ಹಾದಿ. ಯಾಕಂದ್ರೆ ಅಳುದ ನದಿಲಿ ಹೋಗ್ಬೇಕಾದ್ರೆ ನೀವು ಅಳುದ ಬೆಟ್ಟ ಕರಿಮಲೆ ಬೆಟ್ಟಕ್ಕೂ ನಡುವೆ ಅಳುದ ನದಿ ಇದೆ. ಅಳುದ ನದಿಲಿ ನಾವೇನೋ ಅದೃಷ್ಟ ರಾತ್ರಿ ದಾಟ್ಬಿಟ್ವಿ, ಹಗಲಾದ್ರೆ ಯಾರು ದಾಟಕ್ಕೆ ಹೋಗಲ್ಲ. ಯಾಕಂದ್ರೆ ಕಾಲಿಟ್ರೆ ಹೊಲಸು, ಎಲ್ಲರೂ ಆ ನದಿ ಒಳಗೆ ಮೋಷನ್ ಮಾಡಿರ್ತಾರೆ. ಅಷ್ಟೊಂದು ಸ್ವಲ್ಪ ನಿಂತ ನದಿ, ಅದು ಹರಿಯೋದಿಲ್ಲ. ಕಾಲಿಟ್ಟಿದೀವಿ ಅಂದ್ರೆ ಅಲ್ಲಿ ಹೊಲಸಿದೆ ಅಂತ ಅರ್ಥ. ಅಂದ್ರೆ ಸಂಪೂರ್ಣ ಹ್ಯೂಮನ್ ಲ್ಯಾಟ್ರಿನ್ ಮೇಲೆ ನಡ್ಕೊಂಡು ಹೋಗ್ಬೇಕಾಗತ್ತಲ್ಲಿ ಆ ಟೈಮಲ್ಲಿ. ಇವಾಗ ಹೆಂಗಿದೆಯೋ ಗೊತ್ತಿಲ್ಲ. ಅದೊಂದು ಇದನ್ನು ದಾಟಬೇಕಲ್ಲ, ಈ ಒಂದು ಇದೊಂದು ಅಸಹ್ಯ ಅನ್ನೋದು ಮನಸ್ಸಿನಿಂದ ಬಿಟ್ಟೋಗಿದ್ದೆ ಅಹೋರಾತ್ರನ್ಗೆ. ಅವಾಗ ದಾಟಬೇಕಲ್ಲ, ಅದನ್ನ ನಡಿಲೇಬೇಕು, ಕಂಪಲ್ಸರಿ ಹೆಜ್ಜೆ ಇಡಲೇಬೇಕು. ಈ ಹೆಜ್ಜೆ ಇಡದ ಜಾಗ, ಆ ಮನುಷ್ಯ ಲ್ಯಾಟ್ರಿನ್ ಮಾಡದೇ ಇರೋ ಜಾಗನೇ ಇಲ್ಲ. ಆ ಮಧ್ಯದಲ್ಲಿ ಗ್ಯಾಪ್ ಅಲ್ಲಿ ಇಟ್ರೆ ಒಂದು ಟೋ ಮೆಜರ್ಮೆಂಟು ಇಲ್ಲ, ನಮ್ಮ ಹೆಬ್ಬೆರಳು ಅಷ್ಟು ಜಾಗನೂ ಇಲ್ಲ. ಅಷ್ಟು ಜನ ಕೂತು ಬಿಟ್ಟಿದ್ದಾರೆ ಅದ್ರ ಮೇಲೆ. ಚಪ್ಪಲಿ ಅದ್ರ ಪಾದರಕ್ಷೆ ಹಾಕೋದಿಲ್ಲ, ಎಲ್ಲ ಪಾದಗಳದೇ ಮಾರ್ಕು. ನಡ್ಕೊಂಡು ಹೋಗ್ತಾ ಇರ್ತಾರೆ. ಇಷ್ಟೆಲ್ಲ ಆದ್ಮೇಲೆ ಕರಿಮಲೆ ಹತ್ತುವಾಗ ನೋಡದೆ ಒಬ್ಬ ವ್ಯಕ್ತಿ ಡೋಲ್ ಬಾರಿಸ್ಕೊಂಡು ಹತ್ತುತ್ತಾ ಇದ್ದಾನೆ. ಪೂರಾ ಡೋಲು. ಎಲ್ಲಿ ಬೆಟ್ಟದಲ್ಲಿ ಡೋಲ್ ಶಬ್ದ ಬರ್ತಾ ಇದೆ ಅಂದ್ರೆ ಒಬ್ಬ ಸಂಪೂರ್ಣ ಬೆಟ್ಟ ಹತ್ತೋದು ಡೋಲ್ ಬಾರಿಸ್ಕೊಂಡು ಹತ್ತಿದ್ದಾನೆ. ಇನ್ನೊಬ್ಬ ಎರಡೂ ಕಾಲಿಲ್ಲ, ಇಷ್ಟನ್ನ ಕೈಯಲ್ಲಿ ಹತ್ತಿದ್ದಾನೆ. ಆವಾಗ ನನಗೆ ಈ ಶ್ಲೋಕದ ಅರ್ಥ ಗೊತ್ತಾಯ್ತು. ಪಂಗುಂ ಲಂಗಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ. ಅಂದ್ರೆ ಅದರಲ್ಲಿ ಹೇಳ್ಬಿಡ್ತಾನೆ ಕೃಷ್ಣ. ಇದರಲ್ಲಿ ಗೀತೆಯಲ್ಲಿ ನಾನು ನಾನು ಅಂತ ಹೇಳಿದಿನಲ್ಲ, ಅದು ನಾನಲ್ಲ, ಆತನು ಮನುಷ್ಯನ ಅವತಾರ. ಆ ಆನಂದವನ್ನ ನಾನು ಅಂತ ಹೇಳ್ತಾನೆ. ಆ ಆನಂದ ಸಿಗಬೇಕು ಅಂದ್ರೆ ನಾವು ಅಳಬಾರ್ದು, ಯಾವಾಗ್ಲೂ ಇನ್ನೊಬ್ಬರನ್ನ ಅಳಿಸಬಾರ್ದು ಅಂತ. ಅದಕ್ಕೆ ಯಾವಾಗ್ಲೂ ಇನ್ನೊಬ್ಬರನ್ನ ನಗಿಸ್ತಾ ಇರ್ಬೇಕಪ್ಪ ನಾವು. ನಕಾಂಕ್ಷತಿ ಅಂದ್ರೆ ಲಾಸ್ಟ್ ಅಲ್ಲಿ ಹೇಳ್ತಾನೆ, ಈ 4 ಪಿಲ್ಲರ್ಸ್. ಕೇಳದೆ ಇರೋದು, ಏನನ್ನು ಬಯಸದೆ ಇರೋದು, ನನ್ಗಿದು ಬೇಕು ಇದು ಬೇಕು ಅಂತ ಬಯಸದೆ ಇರ್ತೀವಲ್ಲ, ಅದು ಕಾಂಕ್ಷತಿ, ಅದು ಬಯಕೆ ಇಲ್ಲದಿರುವುದು ಅಂತ. ಬಯಸುವವರ ಜೊತೆ ಇರೋದೇ ಇಲ್ಲ ನಾವು, ಮತ್ತೆ ಬಯಸೋದಿಲ್ಲ. ಇವೆರಡು, ಬಯಸದೇ ಇರುವುದು, ಅಳದೇ ಇರುವುದು, ಇನ್ನೊಬ್ಬರನ್ನ ಲೇವಡಿ ಮಾಡದೇ ಇರೋದು, ಇನ್ನೊಬ್ಬರನ್ನ ದ್ವೇಷಿಸದೇ ಇರೋದು. ಈ 4 ಪಿಲ್ಲರ್ಸ್ ಯಾರಲ್ಲಿರುತ್ತೋ ಅವರಲ್ಲಿ ಸುಂದರ ರಸಾಯನಗಳು ಉತ್ಪತ್ತಿಯಾಗುತ್ತೆ ದೇಹದಲ್ಲಿ. ಸೈನ್ಸ್ ಪ್ರಕಾರ 256 ಕೆಮಿಕಲ್ಸ್ ಉತ್ಪತ್ತಿ ಆಗುತ್ತಂತೆ ಒಬ್ಬ ಮನುಷ್ಯ ಈ ಗುಣಗಳನ್ನ ಫಾಲೋ ಮಾಡಿದ್ರೆ. ಅದರಿಂದ ಏನಾಗುತ್ತೆ, ಆನಂದ ಪರಮವಾಗಿ ಹಾರ್ಟ್ ಪ್ರಾಬ್ಲಮ್ ಇರೋದಿಲ್ಲ, ಯಾವ ಪ್ರಾಬ್ಲಮ್ ಇರೋದಿಲ್ಲ, ಹೆಲ್ತ್ ಪ್ರಾಬ್ಲಮ್ ಇರೋದಿಲ್ಲ. ಗಟ್ಟಿ ಮುಟ್ಟಾಗಿ ಎಷ್ಟು ವರ್ಷ ಆದ್ರೂ ಗುಂಡು ಕಲ್ತರ ಇರ್ತೀರಿ. ಇದನ್ನೇ ಭೀಷ್ಮಾಚಾರ್ಯನಿಗೆ ಅವರಪ್ಪ ಹೇಳ್ಕೊಟ್ಟ ಇಚ್ಛಾ ಮರಣ. ನಿನಗಿಷ್ಟ ಬಂದಾಗ ಮರಣ ಆಗ್ಬೋದು, ಇವನ್ನು ಫಾಲೋ ಮಾಡು ಅಂತ. ಇನ್ನೂ ಅನೇಕ ರಹಸ್ಯಗಳನ್ನ ಹೇಳ್ಕೊಡ್ತಾನೆ. ಆ ಇಚ್ಛಾ ಮರಣ ಆಗೋದಕ್ಕೆ ಅದಕ್ಕೆ ನಾನು ನಿಮಗೆ ತಿಳಿಸ್ತೀನಿ ಮುಂದೆ ಯಾವಾಗಾದ್ರೂ. ಅದು ತುಂಬಾ ಚೆನ್ನಾಗಿದೆ. ಅದನ್ನು ಸರಿಯಾಗಿ ಫಾಲೋ ಮಾಡಿದ್ರೆ ಇಚ್ಛಾ ಮರಣ ಅಂದ್ರೆ ಮರಣ ಕೂಡ ನೀನು ಇಚ್ಛೆ ಪಟ್ಟರೆ ಬರುತ್ತೆ, ಇಲ್ಲಾಂದ್ರೆ ಬರಲ್ಲ ನೀ ಹತ್ರ. ಯೋನ ಹೃಷ್ಯತಿ, ಬಯಾಟ್ ಮಾಡಿ ನೀವೆಲ್ಲ ಜೊತೆಲಿ ಹೇಳಿ. ಯೋನ ಹೃಷ್ಯತಿ ನ ದ್ವೇಷ್ಟಿ ನ ಶೋಷತಿ ನ ಕಾಂಕ್ಷತಿ. ಯೋನ ಹೃಷ್ಯತಿ ನ ದ್ವೇಷ್ಟಿ ನ ಶೋಷತಿ ನ ಕಾಂಕ್ಷತಿ. ಎಷ್ಟು ಚೆನ್ನಾಗಿದೆ ನೋಡಿ ಈ ಫಾರ್ಮುಲಾಸ್. ಇದು ಭಗವದ್ಗೀತೆ 700 ಶ್ಲೋಕಗಳು. ನಮ್ಮ ಜೀವನದ ಸುಂದರವಾದ ಒಂದು ರಂಗೋಲಿ, ನಮ್ಮ ಜೀವನದ ಕೆಳಗಡೆ ಇರುವಂತ ರಂಗೋಲಿ ಇದು. ಇದನ್ನ ರಂಗವಲ್ಲಿ ಇದನ್ನ ಹಾಕೊಂಡ್ಬಿಟ್ರೆ ಅವರೆಲ್ಲ ಹಿಂದಿನವರು ಎಷ್ಟೋ 1000 ವರ್ಷ ತಪಸ್ಸು ಮಾಡಿ ಕಂಡು ಹಿಡಿದ ರಹಸ್ಯಗಳಿದು. ಏನು ಬಯಸದೇ ಇದ್ದಾಗ ಎಲ್ಲಿ ಬೇಕಾದ್ರೂ ನಡ್ಕೊಂಡು ಹೋಗ್ಬೋದು ನಾವು. ತಪ್ಪು ಮಾಡದೇ ಇರೋ ವ್ಯಕ್ತಿ ಪೊಲೀಸ್ ಸ್ಟೇಷನ್ಗೆ ನೇರವಾಗಿ ನಡೆಯಬಹುದು. ತಪ್ಪು ಮಾಡದ ವ್ಯಕ್ತಿ ಎಲ್ಲಿ ಬೇಕಾದರೂ ನಡೆಯಬಹುದು. ತಪ್ಪು ಮಾಡಿರೋ ವ್ಯಕ್ತಿ ಸ್ವಂತ ಮನೆಗೆ ಹೋಗೋಕೆ ಹೆಂಡತಿ ಕೂಡ ಮುಖ ತೋರಿಸಕ್ಕಾಗಲ್ಲ. ಎಷ್ಟು ಸಿಂಪಲ್ ನೋಡಿ ಮ್ಯಾಟರ್ಸ್. ಅದಕ್ಕೆ ಕಳ್ಳತನ ಆದವನು ಒಳಗಡೆ ಕೆಮಿಕಲ್ಸ್ ಉತ್ಪತ್ತಿಯಾಗಿ ನರಳುತ್ತಾ ಇರ್ತಾನೆ, ಅಯ್ಯೋ ನಾನು ತಪ್ಪು ಮಾಡಿದ್ದೀನಲ್ಲ, ಅಯ್ಯೋ ನಾನು ತಪ್ಪು ಮಾಡಿದ್ದೀನಲ್ಲ ಅಂತ. ಇಷ್ಟು ತಿಳ್ಕೋಬೇಕು ನಾವು. ಯೋನ ಹೃಷತಿ ನ ದ್ವೇಷ್ಟಿ ನ ಶೋಷತಿ ನ ಕಾಂಕ್ಷತಿ. ಇನ್ನು ವೇದಗಳಲ್ಲಿ ಶ್ರೀ ಸೂಕ್ತ ಅಂತ ಬರುತ್ತೆ. ಈ ಶ್ರೀ ಸೂಕ್ತ ಋಗ್ವೇದದಲ್ಲಿ ಬರುತ್ತೆ. ಎಷ್ಟು ಚೆನ್ನಾಗಿದೆ ಅಂದ್ರೆ, ಅಹೋರಾತ್ರ ಪರಿಸರ ಪ್ರೀತಿಗೆ ವೃಕ್ಷ ರಕ್ಷೆ ಮಾಡ್ತಾ ಇದ್ದಾನಲ್ಲ, ಈ ಪ್ರಕೃತಿನೆಲ್ಲ ಲಕ್ಷ್ಮಿಯಾಗಿ ತೋರಿಸುತ್ತೆ ಶ್ರೀ ಸೂಕ್ತ. ಈ ಪ್ರಕೃತಿನೆಲ್ಲ ಲಕ್ಷ್ಮಿಯ ರೂಪದಲ್ಲಿ ತೋರಿಸುತ್ತೆ. ಈ ಅಗ್ನಿ ಎನ್ನುವ ಜಠರಾಗ್ನಿಯನ್ನ ಅಗ್ನಿದೇವ ಜಾತ ವೇದೋ ಮಹಾವಹ, ಆ ಅಗ್ನಿಯನ್ನ ಈ ಭೂಮಿಯ ಒಳಗಿರೋ ಕ್ರಸ್ಟ್ ಇದೆಯಲ್ಲ, ಇದು ಭೂಮಿಯನ್ನ ಸುತ್ತುವಂತೆ ಮಾಡ್ತಾ ಇದೆ. ಸೂರ್ಯನಲ್ಲಿರುವಂತಹ ತಾಪ ಭೂಮಿಯ ಒಳಗಡೆ ಇರೋ ಕ್ರಸ್ಟ್ ನಡುವೆ ಭೂಮಿ ಹಿಂಗೆ ಚಪಾತಿ ತರ ತಿರ್ಗಲ್ವಾ, ಅಮ್ಮ ಚಪಾತಿ ತಿರ್ಗಾಕಲ್ವಾ, ಹಂಗೆ ತಿರ್ಗಾಕ್ತಾ ಗೋಲ್ ಗೋಲ್ ಆಗಿ ತಿರುಗ್ತಾ ಇದೆ. ಇವೆರಡರ ನಡುವೆ ಆ ಲಕ್ಷ್ಮಿ ಅಂದ್ರೆ ಸುತ್ತುವ ಲಕ್ಷ್ಮಿ, ಸೂರ್ಯನ ಸುತ್ತ ಸುತ್ತುವ ಭೂಮಿ ಅನ್ನೋ ಲಕ್ಷ್ಮಿ ಐಶ್ವರ್ಯವಂತಳಾಗಿರ್ತಾಳೆ. ಇಂಥ ಲಕ್ಷ್ಮಿಯನ್ನ ಹೇಗೆ ನಾವು ಪಡೆಯಬಹುದು ಅನ್ನೋದನ್ನ ಅರ್ಥಗರ್ಭಿತವಾಗಿ ಹೇಳುತ್ತೆ ಶ್ರೀ ಸೂಕ್ತ. ಯಾವುದೇ ಒಂದು ಅವೈಜ್ಞಾನಿಕ ಅಲ್ಲ. ಇದೇ ಲಕ್ಷ್ಮಿ ತುಂಬಾ ಜಾಣೆ ಕಣೋ, ವಿಳಾಸ ವಿಷ್ಣು ಪಾದ ಕಣೋ ಅಂತ ಬರೆದಿದ್ದ ಅಹೋರಾತ್ರ. ಅಂದ್ರೆ ಅವಳ ವಿಳಾಸ ವಿಷ್ಣು ಪಾದ. ವಿಷ್ಣು ಯಾರು? ಕೆಲಸ ಮಾಡುವವನು. ಸತತ ಕೆಲಸ ಮಾಡುವವನ ಕಾಲೊತ್ತುವಳು, ಕಾಯಕನಾಥನ ಕಾಲೊತ್ತುವಳು ಲಕ್ಷ್ಮಿ ಅಂತ. ಯಾರು ಕೆಲಸ ಮಾಡ್ತಾರೋ ಅವ್ರ ಕಾಲೊತ್ತದಳು. ಅದಕ್ಕೆ ಬಡವರ ಪಾಲಿನ ಧನಿಕರ ಪಾಲಿನ ದೀಪದ ನೆರಳು. ಆಕೆನೇನಾದ್ರೂ ಬಲವಂತವಾಗಿ ಹಿಡಿದಿಟ್ಟು ಕೆಲವರು ಕೆಲಸ ಮಾಡದೆ ಲಕ್ಷ್ಮಿನ ಪಡೆದ್ರೆ ದೀಪದ ನೆರಳು ತರ ಅವ್ರಿಗೆ ಅದರ ಪ್ರಕಾಶ ಇರೋದಿಲ್ಲ. ಬಡವರ ಒಡ ಹುಟ್ಟಿದ ಮಗಳು ಅಂತ ಐಶ್ವರ್ಯ ಮನೆಯಲ್ಲಿ ಕೆಲಸ ಮಾಡಿಕೊಂಡು ಆ ಎ ಸಿ ರೂಮ್ಗಳಲ್ಲಿ ಸುಖವಾಗಿ ಟೈಮ್ ಪಾಸ್ ಮಾಡ್ಕೊಂಡಿರೋದು ನಿಜವಾಗ್ಲೂ ಕೆಲಸದವರು, ಬಡವರು. ಬಡವರ ಒಡ ಹುಟ್ಟಿದ ಮಗಳು, ಬಿಲ್ವಾರೋಗ್ಯದ ಗುಟ್ಟವಳು. ಇವತ್ತು ಫುಲ್ ವರ್ಲ್ಡ್ ಅರ್ಜೆಂಟೈನಾ, ಚಿಲಿ, ಈ ಕಡೆ ಸುಮಾರು ಪ್ರಪಂಚದ ಎಲ್ಲ ದೇಶದವರು ಶುಗರ್ನ ನಿವಾರಣೆ ಮಾಡೋದಕ್ಕೆ ಬಿಲ್ವಪತ್ರೆಯ ಪೌಡರ್ನ ಎಕ್ಸ್ಪೋರ್ಟ್ ಮಾಡ್ತಾರೆ ಇಂಡಿಯಾದಿಂದ. ಜಪಾನಲ್ಲಂತೂ ಸಿಕ್ಕಾಪಟ್ಟೆ ಎಕ್ಸ್ಪೋರ್ಟ್ ಆಗ್ತದೆ. ಬಿಲ್ವಾರೋಗ್ಯದ ಗುಟ್ಟವಳು, ಬಿಲ್ವದ ಆರೋಗ್ಯದಲ್ಲಿರೋ ಗುಟ್ಟವಳು. ಎಷ್ಟು ಚೆನ್ನಾಗಿದೆ ಅದು ನೋಡಿ. ಗಜಕುಂಭ ಸ್ಥಳದಲ್ಲಿ ಇರ್ತಾಳಂತೆ ಲಕ್ಷ್ಮಿ. ಗೋವಿನ ಮೂತ್ರ ಬರುವ ಜಾಗದಲ್ಲಿ ಇರ್ತಾಳಂತೆ ಲಕ್ಷ್ಮಿ. ಇದರಲ್ಲಿ ಎಷ್ಟು ಅರ್ಥ ಇದೆ ನೋಡಿ. ಗೋಮೂತ್ರದಿಂದ ಇವತ್ತು ಕ್ಯಾನ್ಸರ್ ವಾಸಿ ಆಗ್ತದೆ. ಅದಕ್ಕೆ ಹಾಸ್ಪಿಟಲ್ಸ್ ಎಲ್ಲ ಶುರು ಮಾಡಿದ್ದಾರೆ. ತಾವರೆ ತೊಟ್ಟವಳು, ಕೆಂದಾವರೆಯ ತೊಟ್ಟವಳು. ಅಂದ್ರೆ ಕೆಂದಾವರೆಯ ತೊಟ್ಟಿದೆಯಲ್ಲ, ತಾವರೆ ಇದೆಯಲ್ಲ, ತಾವರೆಯಲ್ಲಿರುವಂತಹ ಔಷಧೀಯ ಗುಣಗಳು ನಿಮ್ಗೆ ಗೊತ್ತಿಲ್ಲ. ಅಂದ್ರೆ ಈ ಜಗತ್ತಲ್ಲಿ ಏನೇನು ಆನಂದ ಕೊಡುತ್ತೋ ಅಲ್ಲಿ ಲಕ್ಷ್ಮಿ ಇರ್ತಾಳೆ ಅಂತ. ಹೀಗೆ ಆಕೆ ಎಲ್ಲಿರ್ತಾಳೆ ಅಂದ್ರೆ ಕಾಯಕನಾಥನ ಕಾಲೊತ್ತುವಳು. ಯಾರು ಕಾಯಕ ಮಾಡ್ತಾರೋ ಬಸವಣ್ಣವ್ರು ಹೇಳ್ದಂಗೆ ಅಂತವರ ಕಾಲೊತ್ತಾಳೆ ಲಕ್ಷ್ಮಿ. ಹೀಗೆ ನೀವು ಮೂಢನಂಬಿಕೆಗಳನ್ನ ಬಿಟ್ಟು ದಿನ ಯೂಟ್ಯೂಬ್ ಅಲ್ಲಿ ಶ್ರೀ ಸೂಕ್ತ ಆನ್ ಮಾಡಿ ಅರ್ಥ ನೋಡ್ಕೊಳ್ಳಿ. ನೀವು ಯಾವ್ದ್ರಲ್ಲಿ ಗೂಗಲಲ್ಲೇ ಅರ್ಥ ಸಿಗುತ್ತೆ. ನಿಮ್ಗೆ ಏನಾದ್ರು ಅಪಾರ್ಥ ಅನ್ಸಿದ್ರೆ ನೀವು ರಿಸರ್ಚ್ ಮಾಡಿ ಅದ್ರ ಬಗ್ಗೆ. ದಿನ ಒಂದ್ಸಲ ಕೇಳಿ ಹಂಗೆ ಬೈಹಾರ್ಟ್ ಆಗ್ಬಿಡುತ್ತೆ. ಅರ್ಥವಿಲ್ಲದೆ ಯಾವ ಶ್ಲೋಕಗಳಿಲ್ಲ. ಏನೇ ಅಪಾರ್ಥ ಇರಲಿ, ನೀವು ಮನುಸ್ಮೃತಿಲಿ ತಪ್ಕೊಂಡು ಹಿಡಿಬೋದು, ಮಹಾಭಾರತದಲ್ಲಿ ರಾಮಾಯಣದಲ್ಲಿ ತಪ್ಕೊಂಡು ಹಿಡಿಬೋದು, ಆದರೆ ವೇದಗಳಲ್ಲಿ ಯಾರಪ್ಪನೂ ಬಂದು ತಪ್ಕೊಂಡು ಹಿಡಿಯೋಕ್ಕಾಗಲ್ಲ. ಒಂದು ಅಪಶಬ್ದ ಇಲ್ಲ ವೇದದಲ್ಲಿ, 4 ವೇದದಲ್ಲಿ. ಅಂತಹ ವೇದದಲ್ಲಿ ಇರುವಂತಹ ಪುರುಷ ಸೂಕ್ತ ಸ್ತ್ರೀ ಸೂಕ್ತ ಶ್ರೀ ಸೂಕ್ತ ಇದು ಇದರ ನಡುವೆ ವೇದಗಳಲ್ಲಿ ಸೂಕ್ತ ಅಂದ್ರೆ ಸು ಉಕ್ತ ಉಕ್ತ ಅಂದ್ರೆ ಮಾತು ಸು ಅಂದ್ರೆ ಒಳ್ಳೆಯ ಮಾತು ಸುಸ್ವಾಗತ ಇದ್ದಂಗೆ ಸು ಉಕ್ತ ಆ ಶ್ರೀ ಸೂಕ್ತ ನೀವೆಲ್ಲ ಕೇಳಿ ದಿನಕ್ಕೊಂದ್ಸಲ ತುಂಬಾ ಖುಷಿ ಸಿಗುತ್ತೆ ತುಂಬಾ ಆನಂದ ಸಿಗುತ್ತೆ ನಿಮ್ಮ ಜೀವನದಲ್ಲಿ ಆದ ಬದಲಾವಣೆಗಳನ್ನು ಮತ್ತೆ ನೀವೇ ಅಹೋರಾತ್ರನಿಗೆ ಹೇಳ್ತೀರಿ ಏನಿದು ಆಶ್ಚರ್ಯ ಎಲ್ಲರೂ ಹೇಳ್ತಾರೆ ಸಾಲವಿಲ್ಲದಂತಾಗುವುದು ಹೇಗೆ ಅಂತ ಇಂತವನ್ನೆಲ್ಲ ಅರ್ಥಗರ್ಭಿತವಾಗಿ ನೋಡಬೇಕು ಶ್ರೀ ಸೂಕ್ತನ ದಿನ ಪಾರಾಯಣ ಮಾಡಿ ಆಟೋಮ್ಯಾಟಿಕಲಿ ನಿಮಗೆ ಅದರ ಅರ್ಥ ತಿಳ್ಕೋತಾ ಹೋಗಬೇಕು ಸುಮ್ಮನೆ ಟೈಮ್ ಪಾಸ್ ಒಳ್ಳೆಯದಾಗುತ್ತೆ ಅಂತ ಶ್ರೀ ಹನುಮಾನು ಜ್ಞಾನ ಗುಣಸಾಗರು ಶ್ರೀ ಕಪೀಶ್ ಅಂತ ಎಲ್ಲ ಹನುಮಾನ್ ಚಾಲೀಸ ಹೇಳೋದು ಆದರೆ ಹನುಮಂತ ಯಾರು ಅಂತ ಗೊತ್ತಿಲ್ಲ ಅವರ ಅಪ್ಪ ಯಾರು ಅಂತ ಗೊತ್ತಿಲ್ಲ ಹಂಗಲ್ಲ ಒಂದು ಶ್ಲೋಕ ಹೇಳಿದ್ರೆ ಅದರ ಗೂಢ ಅರ್ಥ ತಿಳ್ಕೊಳಕ್ ಹೋದ್ರೆ ನಿಮಗೆ ಅದರ ಫಲ ಸಿಗುತ್ತೆ ಧನ್ಯವಾದ ಅಹೋರಾತ್ರ